ಸ್ವಾತಂತ್ರ್ಯೋತ್ಸವ 75 ವರ್ಷದ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುವಂತ ಒಂದು ಸೌಭಾಗ್ಯ ಬಂದಿದೆ. ಇದು 75 ವರ್ಷ ನಡೆದು ಬಂದ ದಾರಿ ಮತ್ತು ಮುಂದೆ ನಡಿಬೇಕಾಗಿರುವಂತಹ ದಾರಿ ಬಗ್ಗೆ ನಾವೆಲ್ಲ ಚಿಂತನೆಯನ್ನು ಮಾಡಬೇಕಾಗಿದೆ. ನಮ್ಮ ಸರ್ಕಾರ ಕೂಡ ಅದೇ ದಿಕ್ಕಿನಲ್ಲಿ ಚಿಂತನೆಯನ್ನು ಮಾಡ್ತಾ ಇದೆ. ದೇಶ ಹಲವಾರು ಯಶಸ್ಸನ್ನು ಹಲವಾರು ಸವಾಲುಗಳನ್ನು ನಮ್ಮ ಕರ್ನಾಟಕ ಹಲವಾರು ಸಂದರ್ಭಗಳಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಕನ್ನಡ ನಾಡು, ನುಡಿ, ಸಾಹಿತ್ಯ, ಆಡಳಿತ ಎಲ್ಲವೂ ಕೂಡ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಅದನ್ನು ಬಿಂಬಿಸುವಂಥ ಕೆಲಸ ಇಡೀ ಒಂದು ವರ್ಷ 25 ವರ್ಷ. ಇವತ್ತು ಕೋವಿಡ್ ಸಂದರ್ಭ ಇದೆ. ನಾವು 1ನೇ 2ನೇ ಅಲೆಯಿಂದ ಹಲವಾರು ಸಂದರ್ಭಗಳಲ್ಲಿ ಆಗಿರುವಂಥದ್ದನ್ನ ಅವಲೋಕನವನ್ನು ಮಾಡಿ ಈ ಬಾರಿ ಕೋವಿಡ್ ನಿರ್ವಹಣೆಯಲ್ಲಿ ಆ ಒಂದು ಅನುಭವದಿಂದ ಹಲವಾರು ಬದಲಾವಣೆಗಳನ್ನು ಕೂಡ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ಇದೆ. ಅಂತಿಮವಾಗಿ ಉಳ್ಗುಣ ಆದಾಗ ಕ್ರಮ ತೆಗೆದುಕೊಳ್ಳಬಹುದು. ಪ್ರಿವೆನ್ಷನ್ ಇಸ್ ಬೆಟರ್ ಅನ್ನೋದಕ್ಕೆ ಹಂತವಾಗಿ ಅದರ ಸಂಪೂರ್ಣ ಮೇಲೆ ಅದರ ನಿಯಂತ್ರಣ ಮಾಡಿ, ಕೋವಿಡ್ ಮೇಲೆ ನಿಯಂತ್ರಣ ಮಾಡಿ ನಿಮಗೆ ಹಿಡಿತ ಸಾಧನೆ ಸಲುವಾಗಿ ಹಲವಾರು ಎಕ್ಸ್ಪರ್ಟ್ಸ್ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ, ICMR ಹಲವಾರು ಮಾರ್ಗದರ್ಶನ ಈಗಾಗಲೇ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಾಲಕಾಲಕ್ಕೆ ನಮ್ಮ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಎಕ್ಸ್ಪರ್ಟ್ಸ್ಗಳ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ತೀನಿ. ಸಾಯಂಕಾಲ ಸಭೆಯಲ್ಲಿ ಸಮಗ್ರವಾಗಿ ಚರ್ಚೆ ಮಾಡ್ತೇವೆ ಈಗಿರುವಂಥ ಸ್ಥಿತಿಗತಿ ಮತ್ತು ಮುಂದೆ ಅದರ ಒಂದು ಯಾವ ರೀತಿ ಇರ್ತದೆ, ಅದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಸೈಂಟಿಫಿಕ್ಕಾಗಿ ಚರ್ಚೆ ಮಾಡಿ ಕ್ರಮಗಳನ್ನು ತೆಗೆದುಕೊಳ್ತೀವಿ. ನಮ್ಮ ಉದ್ದೇಶ ಜನರಿಗೆ, ಜನರ ಬದುಕಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಆದರೆ ಕರೋನಾ ಹರಡುವಂಥ ಕೆಲಸಗಳು ಕೂಡ ಆಗಬಾರ್ದು. ಈ ಒಂದು ನಿಟ್ಟಿನಲ್ಲಿ, ಈ ದಿಕ್ಕಿನಲ್ಲಿ ನಾನು ವಿಚಾರವನ್ನು ಮಾಡ್ತೀನಿ. ದಿನಾಚರಣೆ ಅದು ಕೋವಿಡ್ ನಾರ್ಮ್ಸ್ ಪ್ರಕಾರ ಅಂತರವನ್ನು ಕಾಪಾಡಿಕೊಂಡು ಸದಾಕಾಲ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿನೂ ತೊಂದರೆ ಆಗಲ್ಲ. ಬಟ್ ಸಾಮಾನ್ಯವಾಗಿ ನಾವು ಸ್ವತಂತ್ರ ದಿನಾಚರಣೆಯಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ ಸಂಸ್ಕೃತಿಗಳು, ಅವುಗಳಿಗೆ ಸ್ವಲ್ಪ ನಿರ್ಬಂಧ ಹಾಕುವಂತ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.